ಬಿಗ್ ಬಾಸ್ ಸೀಸನ್ 10ಗೆ ಅದ್ಧೂರಿ ತೆರೆ ಬಿದ್ದಿದೆ. 100 ದಿನಗಳ ಅಜ್ಞಾತವಾಸ ಮುಗಿಸಿದ ಕಾರ್ತಿಕ್ ಟ್ರೋಫಿ ಹಿಡಿದು ವಿಜಯ ಪತಾಕೆ ಹಾರಿಸಿದ್ದಾರೆ. ಅತ್ತ ಡ್ರೋನ್ ಪ್ರತಾಪ್ 2ನೇ ಸ್ಥಾನ ಗಿಟ್ಟಿಸ್ಕೊಂಡಿದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಪ್ರತಾಪ್ಗೆ ಹೊಸ ಸಂಕಷ್ಟ ಒಂದು ಎದುರಾಗಿದೆ. ರೈತರಿಂದ ಹಣ ಪಡೆದು ವಂಚಿಸಿದ್ದಾರೆ ಅಂತ ಆರೋಪಿಸಿ ಪ್ರತಾಪ್ ವಿರುದ್ಧ ದೂರು ದಾಖಲಿಸಲಾಗಿದೆ. ಬಿಗ್ ಬಾಸ್ ಸೀಸನ್ 10 ಸಾಕಷ್ಟು ಕುತೂಹಲಗಳಿಗೆ ಅಚ್ಚರಿಗಳಿಗೆ ಸಾಕ್ಷಿಯಾಗಿದ್ದ ಸೀಸನ್ ಇದು. ವರ್ತೂರ್ ಸಂತೋಷ್, ತನಿಷಾ, ಡ್ರೋನ್ ಪ್ರತಾಪ್ ವಿರುದ್ಧ ಕೇಸ್ಗಳು ದಾಖಲಾಗಿ ಮೇಲಿಂದ ಮೇಲೆ ವಿವಾದ ಸೃಷ್ಟಿಸಿದ್ದ ಸೀಸನ್ ಇದು. ಅಂತೂ ಇಂದು ಯಶಸ್ವಿಯಾಗಿ ಬಿಗ್ ಬಾಸ್ ಸೀಸನ್ 10ಕ್ಕೆ ತೆರೆ ಬಿದ್ದಿದೆ. ಟಾಪ್ 3ಯಲ್ಲಿ ಸಂಗೀತಾ, ಪ್ರತಾಪ್, ಕಾರ್ತಿಕ್ ಸ್ಥಾನ ಗಿಟ್ಟಿಸಿಕೊಂಡಿದ್ರು. ಫೈನಲ್ ಆಗಿ ಕಿಚ್ಚ ಸುದೀಪ್ ಕಾರ್ತಿಕ್ ಕೈ ಮೇಲೆತ್ತುವ ಮೂಲಕ ಈ ಬಾರಿಯ ವಿನ್ನರ್ ಹೆಸರು ಘೋಷಣೆ ಮಾಡಿದ್ರು. ಟಾಪ್ 2ನಲ್ಲಿದ್ದ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಸ್ಥಾನ ಗಿಟ್ಟಿಸಿಕೊಂಡ್ರು. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಬರ್ತಾ ಇದ್ದಂತೆ ಪ್ರತಾಪ್ ಹೊಸ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಬಿಗ್ ಬಾಸ್ ರನ್ನರ್ ಅಪ್ ಪ್ರತಾಪ್ ವಿರುದ್ಧ ವಂಚನೆ ಆರೋಪದಡಿ ಮತ್ತೊಂದು ದೂರು ದಾಖಲಾಗಿದೆ. ರನ್ನರ್ ಅಪ್ ಪ್ರತಾಪ್ಗೆ ಮತ್ತೆ ಸಂಕಷ್ಟ. ರೈತರಿಗೆ ವಂಚಿಸಿದ್ರ ಡ್ರೋನ್. ಹೌದು, ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಿಂದ ಈಗಷ್ಟೇ ಆಚೆ ಬಂದಿದ್ದಾರೆ. ರನ್ನರ್ ಅಪ್ ಆದ ಖುಷಿಯಲ್ಲಿರುವ ಪ್ರತಾಪ್ಗೆ ಮತ್ತೊಮ್ಮೆ ಪ್ರಯಾಗ್ ಕಂಟಕವಾಗಿದ್ದಾರೆ. ಈ ಹಿಂದೆ ನೋಡಲ್ ಅಧಿಕಾರಿಯಾಗಿದ್ದ ಪ್ರಯಾಗ್ ಮಾನನಷ್ಟ ದೂರು ದಾಖಲಿಸಿದ್ರು. ಆದ್ರೀಗ ಮತ್ತೆ ಅದೇ ಡಾಕ್ಟರ್ ಪ್ರಯಾಗ್ ಪ್ರತಾಪ್ ಮತ್ತು ಇನ್ನೂ 3ರ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ. ರೈತರಿಂದ ಹಣ ಪಡೆದು ವಂಚಿಸಿದ್ದಾರೆಂದು ಆರೋಪಿಸಿ ಆರ್ಆರ್ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಡೊನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕ್ಯಾಸ್ಪರ್ ಡೊನಾಟಿಕ್ಸ್ ಕೃಷಿ ಉಡಾನ್ ಅವ್ರದ್ದೇನಿದೆಯಲ್ಲ 20 ಡ್ರೋನ್ ಮಾರಿದ್ದೀನಿ ಅಂತ ಇದೇ ಡ್ರೋನ್ ಪ್ರತಾಪ್ ಒಂದು ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಟ್ಟಿದ್ದಾನೆ. ಆನ್ ರೆಕಾರ್ಡ್ ಇದೆ ಅದು. ಇವ್ರು ನೋಡಿದ್ರೆ ಬರೀ ನಾನು ಕೊಟ್ಟಿರೋ ದುಡ್ಡೇ 35 ಲಕ್ಷ ಚಿಲ್ಲರ 8 ಡ್ರೋನ್ ಅಂತ ಹೇಳ್ತಾನೆ. ಅದೇ ಗೊತ್ತಿಲ್ಲ 8 ಡ್ರೋನ್ ಹೆಂಗೆ ಗೊತ್ತಿಲ್ಲ, ನಂಗೆ 8 ಇಲ್ಲ 9 ಇರಬೇಕಲ್ವಾ. ಸೊ ಅವ್ರಿಗೆ ಕೊಟ್ಟಿರೋ ಮಾಹಿತಿ ನಾವು ಮಾಧ್ಯಮದ ಮುಂದೆ ಇಟ್ಟಿದ್ದೀವಿ. ಅದನ್ನು ಇಟ್ಕೊಂಡು ನಾವು ಪೊಲೀಸಿಗೆ ನೆನ್ನೆ ಒಬ್ರು ಕೊಡಬೇಕಲ್ವ, ಯಾರೋ ಒಬ್ರು ಕೊಡಬೇಕಲ್ವಾ, ನಾನು ಕೊಟ್ಟಿದ್ದೀನಿ. ಡ್ರೋನ್ ಪ್ರತಾಪ್, ಸೀರನ್ ಮಾಧವ್, ಸಾರಂಗ ಶ್ರೀಮಂತ್ ಮಾನೆ ಮತ್ತು ಸಾಗರ್ ಗಾರ್ಗ್ ಈ 4 ಜನ ಡ್ರೋನಾರ್ಕ್ ಏರೋಸ್ಪೇಸ್ ಮತ್ತು ಕ್ಯಾಸ್ಟರ್ ಡ್ರೋನಾಟಿಕ್ಸ್ ಅನ್ನೋ ಕಂಪನಿ ತೆರೆದು ಸುಳ್ಳು ಮಾಹಿತಿ ನೀಡಿ ರೈತರಿಂದ ಹಣ ಪಡೆದು ವಂಚನೆ ಮಾಡುತ್ತಿದ್ದಾರೆ. ಹೀಗಾಗಿ ಈ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು ಅಂತ ಡಾಕ್ಟರ್ ಪ್ರಯಾಗ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಹೊಸ ಡ್ರೋನ್ ಕಚೇರಿ ತೆಗೆದಿದ್ದ ಪ್ರತಾಪ್. ಹೌದು, ಕಾಂಟ್ರವರ್ಸಿಗಳಿಂದ ಮಾನಸಿಕವಾಗಿ ಬಳಲಿ ಬೆಂಡಾಗಿದ್ದ ಪ್ರತಾಪ್ 2023ರಲ್ಲಿ ಮತ್ತೆ ಬೆಳಕಿಗೆ ಬಂದಿದ್ರು. ಹೊಸ ಕಚೇರಿ ತೆಗೆಯುವ ಮೂಲಕ ಮತ್ತೆ ಡ್ರೋನ್ ಕೆಲಸಗಳಲ್ಲಿ ಬ್ಯುಸಿ ಕೂಡ ಆಗಿದ್ರು. ಇದಷ್ಟೇ ಅಲ್ಲ, ಪ್ರತಾಪ್ ರೈತರ ಹೊಲಗಳಲ್ಲಿ ಡ್ರೋನ್ ಹಾರಿಸುವ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ಆದ್ರೀಗ ಇದೇ ಡ್ರೋನ್ಗಳ ವಿಚಾರವಾಗಿ ಪ್ರತಾಪ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಸದ್ಯ ದೊಡ್ಡಮನೆಯಿಂದ ಹೊರಬಂದಿರುವ ಪ್ರತಾಪ್ ಈ ಕಾನೂನು ಹೋರಾಟವನ್ನ ಹೇಗೆ ಎದುರಿಸ್ತಾರೆ ಕಾದು ನೋಡಬೇಕಿದೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.